उपकार करे तो ये मन अभिमान राने रे। गांधी कथन हेज्जे एरडु अध्याय 52 खिलाफत चळवळिय नेतृत्व। ಇದೇ ವೇಳೆಯಲ್ಲಿ ಗಾಂಧಿ ಆಸಕ್ತಿ ತೋರಿಸಿದ ಇನ್ನೊಂದು ಮುಖ್ಯ ವಿಷಯವೆಂದರೆ ಮಹಾಯುದ್ಧದ ಪರಿಣಾಮವಾಗಿ ಅಧಿಕಾರ ಕಳೆದುಕೊಂಡಿದ್ದ ಟರ್ಕಿಯ ಖಲೀಫನಿಗೆ ಮತ್ತೆ ಖಲೀಫತ್ತನ್ನು ಕೊಡಿಸಲು ಭಾರತದ ಮುಸ್ಲಿಮರು ನಡೆಸಿದ್ದ ಪ್ರಯತ್ನಕ್ಕೆ ಕೈಜೋಡಿಸಿದ್ದು. ಯುದ್ಧದಲ್ಲಿ ಜಯಗಳಿಸಿದ್ದ ಬ್ರಿಟನ್ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಕೂಟ ಯುದ್ಧೋತ್ತರ ಭೌಗೋಳಿಕ ರಾಜಕೀಯ ಹೊಂದಾಣಿಕೆಯ ಒಪ್ಪಂದದ ಭಾಗವಾಗಿ ಟರ್ಕಿಯ ಒಟೋಮನ್ ಸಾಮ್ರಾಜ್ಯವನ್ನು ಅರಬ್ ಪ್ರದೇಶದಿಂದ ಪ್ರತ್ಯೇಕಿಸಿ ಹೊಸ ಸ್ವತಂತ್ರ ದೇಶಗಳನ್ನಾಗಿ ರೂಪಿಸುವ ಯೋಜನೆಯ ಸುದ್ದಿ ಹರಡಿತ್ತು. ಇದರ ಪರಿಣಾಮವಾಗಿ ಜಾಗತಿಕ ಮುಸ್ಲಿಮರ ಯಾತ್ರಾ ಸ್ಥಳಗಳಾದ ಮೆಕ್ಕಾ ಮದೀನಾಗಳ ಪಾರಂಪರಿಕ ಉಸ್ತುವಾರಿಯ ಅಧಿಕಾರ ಖಲೀಫನ ಕೈತಪ್ಪಿ ಹೋಗಿತ್ತು. ಇದರಿಂದಾಗಿ ಈ ಕ್ಷೇತ್ರಗಳ ಮೇಲಿನ ಧಾರ್ಮಿಕ ಪರಮಾಧಿಕಾರ ಅನಿಶ್ಚಿತತೆಗೆ ಸಿಕ್ಕಂತಾಗಿದೆ ಎಂಬುದು ಮುಸ್ಲಿಮರ ಆತಂಕವಾಗಿತ್ತು. ತಮಗೆ 1909 ಪ್ರತ್ಯೇಕ ಮತಕ್ಷೇತ್ರಗಳನ್ನು ಒದಗಿಸಿದ್ದ ಕಾರಣದಿಂದಾಗಿ ಬ್ರಿಟಿಷ್ ಸರ್ಕಾರದ ಬೆಂಬಲಿಗರಾಗಿದ್ದ ಬಹುಪಾಲು ಮುಸ್ಲಿಮರನ್ನು ಬ್ರಿಟಿಷರಿಂದ ದೂರ ಸರಿಸಿ ಸ್ವರಾಜ್ಯ ಆಂದೋಲನಕ್ಕಾಗಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಸಾಧಿಸುವುದು ಗಾಂಧಿಯ ಪ್ರಯತ್ನದ ಉದ್ದೇಶವಾಗಿತ್ತು. ಇದೇ ಉದ್ದೇಶಕ್ಕಾಗಿ ಯುದ್ಧದ ಸಮಯದಲ್ಲಿ ಟರ್ಕಿಯ ಪರ ಜನಸಂಘಟನೆ ಮಾಡತೊಡಗಿ 1915 ಸರ್ಕಾರದಿಂದ ಸ್ಥಾನಬದ್ಧತೆಗೊಳಗಾಗಿದ್ದ ಮುಸ್ಲಿಮರ ಬಹು ಜನಪ್ರಿಯ ನಾಯಕರು, ಇಂಗ್ಲಿಷ್ ಕಲಿತು ಕ್ರಿಕೆಟ್ ಆಡುವ ಆಧುನಿಕ ವರ್ಗಕ್ಕೆ ಸೇರಿದ ವಿದ್ಯಾವಂತರು, ವಾಗ್ಮಿಗಳು, ಲೇಖಕರೂ ಆಗಿದ್ದ ಅಲಿ ಸೋದರರನ್ನು ಭೇಟಿ ಮಾಡಲು ವಿಫಲ ಪ್ರಯತ್ನ ಮಾಡಿದ್ದರು ಗಾಂಧಿ. ಈಗ ಲಕ್ನೋದ ಫಿರಂಗಿ ಮಹಲ್ ಎಂಬ ಸುನ್ನಿ ಪಂಥವೊಂದರ ಮುಖ್ಯಸ್ಥ ಮೌಲಾನಾ ಅಬ್ದುಲ್ ಬಾರಿ ಎಂಬುವವರು ಕಾಂಗ್ರೆಸ್ ನಾಯಕ ಡಾಕ್ಟರ್ ಎಂಎ ಅನ್ಸಾರಿಯವರ ಮೂಲಕ ಗಾಂಧಿಯವರನ್ನು ಸಂಪರ್ಕಿಸಿ ತಾವು ಮುಸ್ಲಿಂ ಬಾಂಧವರಿಗೆ ಗೋರಕ್ಷಣೆಯ ಮಹತ್ವವನ್ನು ಉಪದೇಶಿಸಿ ಅವರು ಹಸುವನ್ನು ಕೊಲ್ಲದಂತೆ, ದನದ ಮಾಂಸ ತಿನ್ನದಂತೆ ಪ್ರೇರೇಪಿಸುವುದಾಗಿ ಹೇಳಿ ತಾವು ಲಕ್ನೋದಲ್ಲಿ 1919 ಸೆಪ್ಟೆಂಬರ್ 18 ಸಂಘಟಿಸಿದ್ದ ಖಿಲಾಫತ್ ದಿನಾಚರಣೆಗೆ ಗಾಂಧಿಯವರನ್ನು ಆಹ್ವಾನಿಸಿದರು. ಆ ವರ್ಷದ ಬಕ್ರೀದ್ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಫಿರಂಗಿ ಮಹಲ್ನಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಿದ್ದಾಗಿ ಬಾರಿಯವರು ಗಾಂಧಿಗೆ ತಿಳಿಸಿದರು. ಈ ಸೌಹಾರ್ದತೆಗೆ ಪ್ರತಿಯಾಗಿ ಗಾಂಧಿ ಖಿಲಾಫತ್ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಅಲ್ಲಿ ಅವರು ಮಾತನಾಡುತ್ತಾ, ಖಿಲಾಫತ್ ಬೇಡಿಕೆ ಮುಸ್ಲಿಮರ ಹಿತರಕ್ಷಣೆ ಮಾಡುವಂತಿದ್ದರೆ ಹಿಂದೂಗಳು ಅದನ್ನು ಬೆಂಬಲಿಸುವರು, ಆದರೆ ಅದಕ್ಕೆ ಮುಸ್ಲಿಮರಿಂದ ಗೋಹತ್ಯೆಯ ನಿಷೇಧದ ವಚನದ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಾಗೇ ಖಿಲಾಫತ್ ಆಂದೋಲನ ಶಾಂತಿ ಅಹಿಂಸೆಗಳನ್ನು ಅನುಸರಿಸುವುದಾದರೆ ಮಾತ್ರ ತಾವು ಅದರಲ್ಲಿ ಭಾಗವಹಿಸುವುದಾಗಿ ಹೇಳಲು ಅವರು ಮರೆಯಲಿಲ್ಲ. ಇದಾದ ಕೆಲವೇ ದಿನಗಳ ನಂತರ ಗಾಂಧಿಗೆ ಪಂಜಾಬ್ಗೆ ಭೇಟಿ ನೀಡಲು ವೈಸ್ರಾಯ್ ಅನುಮತಿ ದೊರೆಯಿತು. ಆ ಹೊತ್ತಿಗೆ ಬ್ರಿಟಿಷ್ ಸರ್ಕಾರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ವಿಚಾರಣೆ ಮಾಡಿ ವರದಿ ನೀಡಲು ಸ್ಕಾಟ್ಲೆಂಡ್ನ ಹಿರಿಯ ವಕೀಲ ಲಾರ್ಡ್ ಹಂಟರ್ನ ಅಧ್ಯಕ್ಷತೆಯಲ್ಲಿ ಇಂಗ್ಲಿಷ್ ಮತ್ತು ಭಾರತೀಯ ಸದಸ್ಯರನ್ನು ಹೊಂದಿದ್ದ ಸಮಿತಿಯನ್ನು ನೇಮಿಸಿತ್ತು. ಈ ಸಮಿತಿಯ ಕಾರ್ಯಸೂಚಿ ಮಿತವಾದದ್ದೆಂದು ಭಾವಿಸಿದ ಕಾಂಗ್ರೆಸ್ ಮೋತಿಲಾಲ್ ನೇತೃತ್ವದಲ್ಲಿ ತನ್ನದೇ ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸಿತ್ತು. ಗಾಂಧಿಯವರನ್ನು ಈ ವಿಚಾರಣೆಗೆ ನೆರವಾಗುವಂತೆ ಕೋರಲಾಗಿತ್ತು. ಅಕ್ಟೋಬರ್ 22 ಅಹಮದಾಬಾದ್ನಿಂದ ರೈಲಿನಲ್ಲಿ ಹೊರಟ ಗಾಂಧಿ 24 ಲಾಹೋರ್ ಮುಟ್ಟಿದಾಗ ಅವರಿಗೆ ಅಲ್ಲಿ ಅಭೂತಪೂರ್ವ ಸ್ವಾಗತ ನೀಡಲಾಯಿತು. ಅವರನ್ನು ಆಗ ಬಂಧನದಲ್ಲಿದ್ದ ಪ್ರಾಂತೀಯ ಕಾಂಗ್ರೆಸ್ ನಾಯಕ ರಾಮ್ಭುಜ್ ದತ್ ಚೌಧರಿ ಅವರ ಮನೆಯಲ್ಲಿ ಇರಿಸಲಾಯಿತು. ರಾಮ್ಭುಜ್ ಅವರ ಪತ್ನಿ ಸರಳಾದೇವಿ ಚೌಧುರಾಣಿ ಗಾಂಧಿಯವರ ಆತಿಥ್ಯದ ಉಸ್ತುವಾರಿ ವಹಿಸಿಕೊಂಡರು. ಸರಳಾದೇವಿಯವರು ಕವಿ ರವೀಂದ್ರನಾಥ ಟ್ಯಾಗೋರರ ಸೋದರಿ ಸ್ವರ್ಣಕುಮಾರಿ ದೇವಿಯವರ ಮಗಳಾಗಿದ್ದಳು. ಉನ್ನತ ವಿದ್ಯಾಭ್ಯಾಸ ಮಾಡಿದ್ದ ಆಕೆ
ಚಿತ್ರಕಲೆ ಸಂಗೀತಗಳಲ್ಲಿ ಪರಿಣತಿ ಹೊಂದಿದ್ದಲ್ಲದೆ ಆ ಕಾಲದ ದಿಟ್ಟ ಸ್ತ್ರೀವಾದಿಯೂ ಆಗಿದ್ದರು. ಗಾಂಧಿ ಭಾಗವಹಿಸಿದ್ದ 1901ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಾರ್ಥನಾ ಗೀತೆ ಹಾಡಿದ್ದ ಸಮೂಹದಲ್ಲಿ ಇದ್ದ ಅವರು ಆ ಅಧಿವೇಶನದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದ ಭಾರತೀಯ ನಾಯಕನೆಂಬ ಕುತೂಹಲ ಮಾತ್ರದಿಂದ ಗಾಂಧಿಯನ್ನು ಕಂಡು ಮಾತನಾಡಿದ ಮಸುಕು ನೆನಪು ಇತ್ತು. ಅಷ್ಟೇ ಅಲ್ಲ, ಗಾಂಧಿ ಈ ಅಧಿವೇಶನದ ಸಂದರ್ಭದಲ್ಲಿ ಸರಳಾದೇವಿಯವರ ತಂದೆ ಹಿರಿಯ ವಕೀಲ ಜಾನಕಿನಾಥ ಘೋಷಾಲರಿಗೆ ಸಹಾಯಕರಾಗಿ ಅವರ ನಿಲುವಂಗಿಯ ಗುಂಡಿಗಳನ್ನು ಹಾಕಿದ ನೆನಪು ಗಾಂಧಿಗೂ ಇತ್ತು. ಅದೇನೇ ಇದ್ದರೂ ಈಗ ಗಾಂಧಿ ಭಾರತದಲ್ಲಿ ನಾಯಕರಾಗಿ ಬೆಳೆದಿದ್ದ ಎತ್ತರವನ್ನು ಅರಿತಿದ್ದ ಸರಳಾದೇವಿ ಗಾಂಧಿಯವರ ಸತ್ಯಾಗ್ರಹ ಸ್ವದೇಶಿಗಳಲ್ಲಿಯೂ ಆಸಕ್ತಿ ತೋರಿ ಅವರಿಗೆ ಆಪ್ತರಾದರು. ಒಂದು ವಾರ ಲಾಹೋರ್ನಲ್ಲಿದ್ದು ಅಲ್ಲಿ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ಏಪ್ರಿಲ್ 6ರ ಹರತಾಳ ಮತ್ತು ಆನಂತರ ನಡೆದ ಹಿಂಸಾಚಾರಗಳ ಬಗ್ಗೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ನಂತರ ಅವರು ಅಮೃತಸರಕ್ಕೆ ಹೋದರು. ಆ ನಗರಕ್ಕೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದ ಗಾಂಧಿಯವರನ್ನು ಹಿಂದೂ ಮುಸ್ಲಿಂ ಸಿಖ್ಖರೆನ್ನದೆ ಜನ ಮುತ್ತಿಕೊಂಡು ಜೈಕಾರ ಹಾಕಿ ಸ್ವಾಗತಿಸಿದರು. ಸ್ವರ್ಣ ಮಂದಿರಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಿದ ನಂತರ ಅವರು ಸಾಕ್ಷ್ಯ ಸಂಗ್ರಹ ಕಾರ್ಯದಲ್ಲಿ ತೊಡಗಿದರು. ಇದರ ಮಧ್ಯೆಯೇ ಅವರು ನವೆಂಬರ್ 24ರಂದು ದೆಹಲಿಯಲ್ಲಿ ಖಿಲಾಫತ್ ಸಮಸ್ಯೆ ಚರ್ಚಿಸಲು ಏರ್ಪಡಿಸಲಾಗಿದ್ದ ಮುಸ್ಲಿಂ ಸಮ್ಮೇಳನಕ್ಕೆ ಹೋಗಿ ಬರಬೇಕಾಯಿತು. ಈ ಸಮ್ಮೇಳನದ ಆಹ್ವಾನ ಪತ್ರಗಳಲ್ಲಿ ಹಿಂದೂಗಳು ಖಿಲಾಫತ್ ಮರುಸ್ಥಾಪನೆಗೆ ಬೆಂಬಲ ನೀಡಿದರೆ ಮುಸ್ಲಿಮರು ಗೋಹತ್ಯೆಯನ್ನು ನಿಲ್ಲಿಸುವರು ಎಂಬ ಷರತ್ತಿನ ಮಾತಿನ ಬಗ್ಗೆ ಅಸಮಾಧಾನ ಸೂಚಿಸಿದ ಗಾಂಧಿ, ಗೋಹತ್ಯೆ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಒಳ್ಳೆಯದೆನಿಸಿದರೆ ಮುಸ್ಲಿಮರು ಅದನ್ನು ಮುಕ್ತ ಮನಸ್ಸಿನಿಂದ ನಿಲ್ಲಿಸಬೇಕು, ಹಾಗೆ ಖಿಲಾಫತ್ ಮುಸ್ಲಿಂ ಸೋದರರಿಗೆ ಒಳ್ಳೆಯದನ್ನು ಮಾಡುವುದು ಎನಿಸಿದರೆ ಹಿಂದೂಗಳು ಅದಕ್ಕೆ ಮುಕ್ತ ಮನಸ್ಸಿನ ಬೆಂಬಲ ನೀಡಬೇಕು ಎನ್ನುತ್ತಾ ಇಂತಹ ಮಹತ್ವದ ವಿಷಯದಲ್ಲಿ ಚೌಕಾಶಿ ಇರಬಾರದು ಎಂದು ಸ್ಪಷ್ಟಪಡಿಸಿದರು. ಹಿಂದೂ ಮುಸ್ಲಿಮರಿಬ್ಬರೂ ಒಂದಾಗಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಹೇರುವುದೇ ಎಲ್ಲಕ್ಕಿಂತ ಉತ್ತಮ ಮಾರ್ಗವೆಂದು ಹೇಳುತ್ತಾ ಬ್ರಿಟಿಷ್ ಹತ್ತಿಗಿರಣಿಗಳ ಬಟ್ಟೆಗಳನ್ನು ಬಳಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಆ ದೇಶದ ಆರ್ಥಿಕತೆಯನ್ನು ದುರ್ಬಲಗೊಳಿಸಬಹುದು ಎಂದು ಸೂಚಿಸಿದರು. ಇದರಿಂದ ಗಲಿಬಿಲಿಗೊಂಡ ಸಭಿಕರು ಯಾವ ಬಟ್ಟೆ ಯಾವ ದೇಶದ್ದೆಂದು ಗುರುತಿಸುವುದು ಹೇಗೆ? ಬ್ರಿಟನ್ನ ಬಟ್ಟೆಯನ್ನು ಜಪಾನ್ನ ಬಟ್ಟೆಯೆಂದು ಮಾರಬಹುದಲ್ಲ, ನಮಗೆ ಬೇಕಾದ ಬಟ್ಟೆಯನ್ನೆಲ್ಲ ನಾವೇ ಉತ್ಪಾದಿಸಿಕೊಳ್ಳುವ ಸ್ಥಿತಿಯಲ್ಲಿ ನಾವಿದ್ದೇವೆಯೇ ಎಂಬ ಪ್ರಶ್ನೆಗಳನ್ನು ಕೇಳಿದಾಗ ವೇದಿಕೆಯ ಮೇಲಿದ್ದ ಗಾಂಧಿ ಯೋಚನಾಪರರಾದರು. ನಂತರ ಹೇಳಿದರು, ಒಂದು ಕಡೆ ಬ್ರಿಟಿಷ್ ಸರ್ಕಾರವನ್ನು ವಿರೋಧಿಸುತ್ತಾ ಇನ್ನೊಂದು ಕಡೆ ಅದರ ಆಡಳಿತದಲ್ಲಿ ಸಹಕರಿಸುವ ವಿರೋಧಾಭಾಸ ಕೊನೆಗೊಳ್ಳುವುದೊಂದೇ ಎಲ್ಲಕ್ಕೆ ಪರಿಹಾರ. ಬ್ರಿಟಿಷ್ ಸರ್ಕಾರದ ಉತ್ಪನ್ನಗಳನ್ನು ಮಾತ್ರವಲ್ಲ, ಅದರ ಶಾಲಾ ಕಾಲೇಜುಗಳು, ಸರ್ಕಾರಿ ಹುದ್ದೆಗಳು, ನ್ಯಾಯಾಲಯಗಳು, ಅದರ ಬಿರುದು ಬಾವಲಿಗಳು ಎಲ್ಲವನ್ನೂ ಬಹಿಷ್ಕರಿಸಿ ಸರ್ಕಾರದೊಡನೆ ಸಂಪೂರ್ಣ ಅಸಹಕಾರ ಘೋಷಿಸಬೇಕು. ತಮ್ಮ ಈ ಸಲಹೆಯನ್ನು ಜನ ಪರಿಶೀಲಿಸಬೇಕು ಎಂದೂ ಅವರು ನುಡಿದರು. ಏಕೆಂದರೆ ಅದು ಅವರ ಮನಸ್ಸಿನಲ್ಲಿ ಹೊಸದಾಗಿ ಅವತರಿಸಿದ್ದ ಕಲ್ಪನೆಯಾಗಿದ್ದು ಸ್ವತಃ ಅವರಿಗೆ ಅದರ ಪೂರ್ಣ ಕಲ್ಪನೆ ಇನ್ನೂ ಆಗಿರಲಿಲ್ಲ. ಹಾಗಾಗಿಯೇ ಅವರು ಮೌಲಾನಾ ಅಬ್ದುಲ್ ಬಾರಿಯವರಂತಹ ಖಿಲಾಫತ್ ಸಮಿತಿಯ ಕೆಲವು ನಾಯಕರು ಅಸಹಕಾರ ಚಳುವಳಿಯನ್ನು ಕೂಡಲೇ ಆರಂಭಿಸುವ ಉತ್ಸಾಹ ತೋರಿದರೂ ಅದಕ್ಕೆ ಸಾಕ್ಷಿ, ಸಿದ್ಧತೆ ಮತ್ತು ಕಾಂಗ್ರೆಸ್ನಲ್ಲಿ ಚರ್ಚೆ ಅಗತ್ಯವೆಂದು ಭಾವಿಸಿ ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ 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 ಭಜ ಪ್ಯಾರೆ ಮನ ಸೀತಾರಾಮ ಈಶ್ವರ ಅಲ್ಲಾಹ ತೇರೋ ನಾಮ ಸಬಕೋ ಸನ್ಮತಿ ದೇ ಭಗವಾನ್ ಈಶ್ವರ ಅಲ್ಲಾಹ ತೇರೋ ನಾಮ ಸಬಕೋ ಸನ್ಮತಿ ದೇ ಭಗವಾನ್.